ಈ ಪಾಯಿಂಟ್ ಬಂದು ತುಂಬಾ ಅದ್ಭುತವಾದ ಪಾಯಿಂಟ್ ಇದು ಬಂದು ಈ ನಮ್ಮ ವಿಡಿಯೋನಲ್ಲಿ ಮತ್ತೆ ನಿಮಗೆ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಹೇಳ್ಕೊಡ್ತಾ ಇದ್ದೀನಿ ನಮ್ಮ ಹಿಂದಿನ ವಿಡಿಯೋ ಥೈರಾಯ್ಡ್ ಬಂದಿದ್ದೀನಿ ರೂಟ್ ಕಾಸ್ ಅಲ್ಲಿ ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಪರ್ಮನೆಂಟ್ ಆಗಿ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನೀವಲ್ಲಿ ನೋವಿರುತ್ತೋ ಅಷ್ಟು ಪ್ರಮಾಣದಲ್ಲಿ ಥೈರಾಯ್ಡ್ ಗ್ರಂಥಿ ವೀಕ್ ಆಗಿರುತ್ತೆ ಅಂತ ಅರ್ಥ ಆಗುತ್ತೆ ನಾವು ಗಾಡಿ ಓಡಿಸ್ತಿರ್ತೀವಿ ಗಾಡಿ ಯಾವಾಗ ಓಡಿಸಿ 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 ಬಿಸಿ ಆಗುತ್ತೋ ಆಗ ನಾವೇನು ಮಾಡ್ತೀವಿ ನಿಲ್ಲಿಸ್ಬಿಡ್ತೀವಿ ಗಾಡಿನ ನಿಲ್ಲಿಸಿ ಅದರ ಸ್ವಲ್ಪ ರೆಸ್ಟ್ ತಗೊಳ್ಳಪ್ಪ ಅದು ಸ್ವಲ್ಪ ಕಮ್ಮಿ ಆಗಲಿ ಬಿಸಿ ಎಲ್ಲ ಕಮ್ಮಿ ಆಗಲಿ ಆಮೇಲೆ ಓಡಿಸುವ ಅಂತ ಒಂದು ಮೂಲೆಗೆ ನಿಲ್ಲಿಸ್ತೀವಿ ಅದೇ ನಮ್ಮ ದೇಹ ಬಿಸಿಯಾದಾಗ ನಾವೇನು ಮಾಡ್ತೀವಿ ನಾವು ರೆಸ್ಟ್ ಕೊಡ್ತೀವ ಈಗಿನ ಜೀವನ ಶೈಲಿಯಲ್ಲಂತೂ ಅದು ಅಸಾಧ್ಯ ಓದವರು ಕಾಲೇಜ್ಗೆ ಹೋಗಲೇಬೇಕು ಸ್ಕೂಲ್ಗೆ ಹೋಗಲೇಬೇಕು ಕೆಲಸಕ್ಕೆ ಹೋಗೋರು ಕೆಲಸಕ್ಕೆ ಹೋಗಲೇಬೇಕು ಮನೆ ಕೆಲಸ ಮಾಡೋರು ಮನೆ ಕೆಲಸ ಮಾಡಲೇಬೇಕು ನಾವು ರೆಸ್ಟ್ ತಗೊಳ್ಳೋ ಬಗ್ಗೆ ಯೋಚನೆ ಮಾಡೋದಿಲ್ಲ ನಮಸ್ತೆ ನಾನು ಅನುಷ್ಕಾ ಆಯುಷ ಮಂಡಲಂ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ದೇಹವನ್ನು ನಾನು ಗಾಡಿಗೆ ಯಾಕೆ ಹೋಲಿಸಿದೆ ಅಂದರೆ ನಿಮಗೆ ಸುಲಭವಾಗಿ ಅರ್ಥವಾಗಲಿ ನಾವು ಗಾಡಿನೇ ಅಷ್ಟೊಂದು ಪ್ರೀತಿಯಿಂದ ಟ್ರೀಟ್ ಮಾಡ್ತಿರೋವಾಗ ಅಯ್ಯೋ ಅದು ಹೀಟ್ ಆಗಿದೆಪ್ಪ ಅದಕ್ಕೆ ಪೆಟ್ರೋಲ್ ಹಾಕಿದ್ರೇ ಅದು ಓಡೋದಪ್ಪ ಅದಕ್ಕೆ ಆಯಿಲ್ ಹಾಕಿದ್ರೇ ಅದು ಸ್ಮೂತಾಗಿ ಓಡೋದಪ್ಪ ಅದನ್ನು ಬಿಸಿ ಮಾಡಬಾರ್ದು ಜಾಸ್ತಿ ಅಷ್ಟೊಂದೆಲ್ಲ ನಾವು ಯೋಚನೆ ಮಾಡ್ತಿರೋವಾಗ ನಮ್ಮ ದೇಹದ ಬಗ್ಗೆನೂ ಅದೇ ಥರ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕು ತಾನೇ ಬೆಳಗ್ಗೆನಲ್ಲಿ ಬ್ರೇಕ್ಫಾಸ್ಟ್ ತಿಂದ್ರೇ ನಾವು ಕೆಲಸಕ್ಕೆ ಹೋಗಲೇಬೇಕು ಬ್ರೇಕ್ಫಾಸ್ಟ್ ತಿಂದಿರ ಕೆಲಸಕ್ಕೆ ಹೋದರೆ ದೇಹದ ಪಿತ್ತ ಪ್ರಕೃತಿ ಜಾಸ್ತಿ ಆಗುತ್ತೆ ಆಗೇನು ಮಾಡುತ್ತೆ ಅದು ನಮ್ಮ ದೇಹದ ಕೆಲವೊಂದು ಅಂಗಾಂಗಗಳನ್ನ ವೀಕ್ ಮಾಡ್ತಾ ಹೋಗುತ್ತೆ ಗಾಡಿಗೆ ಮಾತ್ರ ಪೆಟ್ರೋಲ್ ಹಾಕಿಸಿ ಆಮೇಲೆ ಅದು ಇಂಜಿನ್ ಮೋಟಾರೆಲ್ಲ ಶುರು ಆಗೋದು ಆದರೆ ನಾವು ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂದರೂ ನಮ್ಮ ದೇಹ ಸಪೋರ್ಟ್ ಮಾಡ್ತಾನೆ ಇರುತ್ತೆ ಅಂತ ಮಾತ್ರಕ್ಕೆ ಬ್ರೇಕ್ಫಾಸ್ಟ್ ತಿಂದಿರ ನಾವು ಕೆಲಸಕ್ಕೆ ಹೊರಟು ಬಿಡ್ತೀವಿ ಆಮೇಲೆ ಗಾಡಿ ಬಿಸಿಯಾದಾಗ ನಾವು ರೆಸ್ಟ್ ಕೊಡ್ತೀವಿ ಅದೇ ನಮ್ಮ ದೇಹ ಬಿಸಿಯಾದಾಗ ಒಂದು ಮಾತ್ರೆ ಏನೋ ಒಂದು ಇಂಜೆಕ್ಷನ್ನು ಮಾತ್ರನೂ ಹಾಕಿಸ್ಕೊಳ್ತೀವಿ ಮತ್ತು ಅದೇ ಕೆಲಸಗಳಿಗೆ ನಾವು ಹೊರಡ್ತಾ ಹೋಗ್ತೀವಿ ಅದು ಮಾಡೋದು ತಪ್ಪಲ್ವಾ ನಮ್ಮ ದೇಹನ ನಾವು ಎಷ್ಟು ದಂಡಿಸ್ತೀವೋ ಅಷ್ಟೇ ನಮ್ಮ ಅಂಗಾಂಗಗಳು ಸಹ ವೀಕ್ ಆಗ್ತಾ ಹೋಗ್ತಿರುತ್ತೆ ಮತ್ತು ಅನಾರೋಗ್ಯಕ್ಕೆ ಅದು ಮೂಲ ಕಾರಣ ಆಗ್ತಾ ಹೋಗ್ತಿರುತ್ತೆ ನಮ್ಮ ಇಂದಿನ ವಿಡಿಯೋ ಥೈರಾಯ್ಡ್ ಬಗ್ಗೆ ನಾ ಯಾಕೆ ಇಷ್ಟೊಂದೆಲ್ಲ ಎಕ್ಸಾಂಪಲ್ ಕೊಟ್ಟೆ ಅಂದರೆ ನಾವು ಮಾಡ್ತಿರೋ ಮಿಸ್ಟೇಕ್ ಬಗ್ಗೆ ನಮಗೆ ಅರಿವಾಗಲೇಬೇಕು ನಮ್ಮ ತಪ್ಪುಗಳ ಅರಿವಾದ ನಂತರನೇ ನಾವು ನಮ್ಮ ಅನಾರೋಗ್ಯದ ರೂಟ್ ಕಾಸ್ ಅದನ್ನು ಮೂಲ ಕಾರಣವನ್ನು ಹುಡುಕಿ ಆ ಮೂಲ ಕಾರಣವನ್ನು ತಿದ್ದಲಿಕ್ಕೆ ನಮಗೆ ಸಹಾಯ ಆಗೋದು ಥೈರಾಯ್ಡ್ ಸಮಸ್ಯೆ ಇದೆ ನಾನು ನನ್ನ ದೇಹದ ತೂಕ ಜಾಸ್ತಿ ಆಗ್ತಾ ಇದೆ ಅಥವಾ ನನ್ನ ದೇಹದ ತೂಕ ಕಮ್ಮಿ ಆಗಿದೆ ನಾನು ದಿನಾಗಲೂ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳ್ಳೇಬೇಕಾಗತ್ತೆ ಅದು ಒಂಥರ ಈಗ ನೀವು ನೋಡಿ ವಿಟಮಿನ್ಸ್ ಮಿನರಲ್ಸ್ ಹೇಗೆ ಪ್ರೋಟೀನ್ಸ್ ಎಲ್ಲ ತೊಗೊಳ್ತಿರ್ತೀರಲ್ಲ ಅದೇ ಥರನೇ ಈ ಥೈರಾಯ್ಡ್ ಮೆಡಿಸನ್ಸ್ ಕೂಡ ಈ ನಮ್ಮ ವಿಡಿಯೋನಲ್ಲಿ ಮತ್ತೆ ನಿಮಗೆ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಹೇಳ್ಕೊಡ್ತಾ ಇದ್ದೀನಿ ರೂಟ್ ಕಾಸ್ ಅಲ್ಲಿ ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಪರ್ಮನೆಂಟ್ ಆಗಿ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನೀವು ಥೈರಾಯ್ಡ್ ಟೆಸ್ಟ್ ಮಾಡಿಸಿದಾಗ ನಿಮಗೆ ನಿಮ್ಮ ರಿಪೋರ್ಟ್ ನಿಮ್ಮ ಕೈನಲ್ಲಿರುತ್ತೆ ಈ ಟೆಸ್ಟ್ ರಿಪೋರ್ಟ್ ಏನು ಹೇಳ್ತಿದೆ ಅಂತ ನಿಮಗೆ ಗೊತ್ತಿರುತ್ತೆ ಈ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ನ ಶುರು ಮಾಡಿ ಒಂದು ತಿಂಗಳವರೆಗೂ ಈ ಟ್ರೀಟ್ಮೆಂಟ್ನ ತಗೊಳ್ಳಿ ಮತ್ತೆ ನೀವು ಟೆಸ್ಟ್ ಮಾಡಿಸಿ ಆ ಟೆಸ್ಟ್ನಲ್ಲಿ ಚೇಂಜಸ್ ಬಂದಿದ್ದರೆ ನೀವು ಆಕ್ಯುಪ್ರೆಷರ್ನನ್ನೇ ಕಂಟಿನ್ಯೂ ಮಾಡ್ತಾ ನಿಮ್ಮ ಮೆಡಿಸನ್ನನ್ನು ಸ್ಲೋ ಆಗಿ ಸ್ಟಾಪ್ ಮಾಡ್ತಾ ಹೋಗ್ಬೋದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬನ್ನಿ ಟ್ರೀಟ್ಮೆಂಟ್ ಏನು ಅಂತ ನೋಡುವ ಥೈರಾಯ್ಡ್ಗೆ ಈ ಪಾಯಿಂಟಲ್ಲಿ ಪ್ರೆಸ್ ಮಾಡಿ ನೋಡಿ ಎಷ್ಟು ಪ್ರಮಾಣದಲ್ಲಿ ನೋವಿರುತ್ತೋ ಅಷ್ಟು ಪ್ರಮಾಣದಲ್ಲಿ ಥೈರಾಯ್ಡ್ ಗ್ರಂಥಿ ವೀಕ್ ಆಗಿರುತ್ತೆ ಅಂತ ಅರ್ಥ ಆಗುತ್ತೆ ಅಷ್ಟು ನೀವು ಥೈರಾಯ್ಡಿಂದ ಬಳಲ್ತಿರ್ತೀರಾ ಅಂತ ಅರ್ಥ ಆಗುತ್ತೆ ಈ ಪಾಯಿಂಟ್ ಬಂದು ತುಂಬ ಅದ್ಭುತವಾದ ಪಾಯಿಂಟು ಇದು ಬಂದು ನಿಮ್ಮದು ವೆಯ್ಟ್ ಗೈನ್ ಆಗಿದರೆ ಅಥವಾ ವೆಯ್ಟ್ ಲಾಸ್ ಆಗಿದರೆ ಎರಡರಿಂದನೂ ನಿಮ್ಮನ್ನು ಮುಕ್ತಿ ಮಾಡುತ್ತೆ ನಿಮ್ಮದು ಕರೆಕ್ಟ್ ವೆಯ್ಟ್ ಬರೋ ಥರ ಸಹಾಯ ಮಾಡುತ್ತೆ ಮತ್ತು ದೇಹದಲ್ಲಿ ಕ್ಯಾಲ್ಶಿಯಂ ಲೆವೆಲ್ ಕೂಡ ಕಮ್ಮಿ ಆಗಿರುತ್ತೆ ಆ ಕ್ಯಾಲ್ಶಿಯಂ ಡಿಸ್ಟ್ರಿಬ್ಯೂಷನ್ನ ಮತ್ತು ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ನ ಜಾಸ್ತಿ ಮಾಡಿ ದೇಹದಲ್ಲಿ ಕ್ಯಾಲ್ಶಿಯಂ ಲೆವೆಲ್ನ ಕರೆಕ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಈ ಪಾಯಿಂಟು ಎರಡೂ ಕೈನಲ್ಲೂ ಇರುತ್ತೆ ಈ ಪಾಯಿಂಟು ನೀವು ಪ್ರೆಸ್ ಮಾಡಿ ಲೊಕೇಟ್ ಮಾಡ್ಕೊಳ್ಳಿ ಯಾವ ಪಾಯಿಂಟಲ್ಲಿ ನಿಮಗೆ ಜಾಸ್ತಿ ನೋವಿದೆ ಅಂತ ಆ ಪಾಯಿಂಟ್ ಮೇಲೆ ಒಂದರಿಂದ 2 ನಿಮಿಷದವರೆಗೂ ಊಟ ಮಾಡಿ 2 ಅವರ್ ಆದಮೇಲೆ ಈ ಒಂದು ಟ್ರೀಟ್ಮೆಂಟ್ನ ನೀವು ತೊಗೋಬೇಕಾಗತ್ತೆ ಲಾಸ್ಟಲ್ಲಿ ಲಿಂಫ್ ಗ್ಲ್ಯಾಂಡ್ ಇದರ ಮೇಲೆ ನೀವು ಆಕ್ಯುಪ್ರೆಷರ್ ಮಾಡ್ಕೊಳ್ಳಿ ನಿಮ್ಮ ದೇಹದ ಪ್ರಕೃತಿ ತುಂಬ ಪಿತ್ತ ಆಗಿದೆ ತುಂಬ ಹೀಟ್ ಆಗ್ತಾ ಇದೆ ನನಗೆ ಯಾವಾಗಲೂ ಹೀಟ್ ಆಗೋದ್ರಿಂದನೂ ನಿಮ್ಮದು ಥೈರಾಯ್ಡ್ ಗ್ಲ್ಯಾಂಡ್ ಬೇಗ ವೀಕ್ ಆಗುತ್ತೆ ಹೀಟ್ ಆಗಿದ್ದರೆ ನೀವು ಈ ಪಾಯಿಂಟ್ನ ಇನ್ಕ್ಲೂಡ್ ಮಾಡಿ ಅದರ ಜೊತೆಯಲ್ಲಿ ದೇಹದ ಪ್ರಕೃತಿ ನಿಮ್ಮದು ತುಂಬ ಪಿತ್ತ ಯಾವಾಗಲೂ ಹೀಟ್ ಆಗ್ತಾ ಇರುತ್ತೆ ನನಗೆ ಅಂದರೆ ಇಲ್ಲಿ ಪ್ರೆಸ್ ಮಾಡಿ ನೋಡಿ ಇಲ್ಲಿ ನೋವಿದ್ರೆ ಈ ಪಾಯಿಂಟ್ನನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಒಂದೊಂದು ಪಾಯಿಂಟ್ ಮೇಲೂ 1 ರಿಂದ 2 ನಿಮಿಷದವರೆಗೂ ನೀವು ಹೀಗೆ ಆಕ್ಯುಪ್ರೆಷರ್ ಮಾಡ್ಕೊಳ್ಬೇಕಾಗತ್ತೆ ಇದು ಈ ಪಾಯಿಂಟ್ ಬಂದು 2 ಕೈಯಲ್ಲಿರುತ್ತದೆ 2 ಕೈ ಮೇಲೂ ನೀವು ಈ ಥರ ಆಕ್ಯುಪ್ರೆಷರ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಈ ಪಾಯಿಂಟ್ ಮೇಲೆ ಆಕ್ಯುಪ್ರೆಷರ್ ಮಾಡ್ಕೊಳ್ಳಿ 1 ರಿಂದ 2 ನಿಮಿಷದವರೆಗೂ ಪ್ರತಿಯೊಂದು ಪಾಯಿಂಟ್ ಮೇಲೂ ಊಟ ಮಾಡಿ 2 ಅವರ್ ಆಗಲೇಬೇಕು ಈ ಒಂದು ಟ್ರೀಟ್ಮೆಂಟ್ನ ನೀವು ಮಾಡ್ಕೋಬೇಕು ಅಂದರೆ
ನೋಡೋದ್ರಲ್ಲ ಆಕ್ಯುಪ್ರೆಷರ್ ಎಷ್ಟು ಸುಲಭ ಇದೆ ಅಂತ. ನೀವು ಎಲ್ಲಾದರೂ ಕೂತ್ಕೊಂಡಿರಿ, ಆಫೀಸ್ನಲ್ಲಾದರೂ ಕೂತಿರಿ, ಟಿವಿ ಆದರೂ ನೋಡ್ತಾ ಇರಿ, ಊಟ ಮಾಡಿ 2 ಅವರ್ ಆದಮೇಲೆ ಬಹುಶಃ 11 ಗಂಟೆ ಬೆಳಗ್ಗೆ ಮತ್ತು ಸಂಜೆ 4 ಗಂಟೆ ಪರ್ಫೆಕ್ಟ್ ಟೈಮ್. 15 ದಿವಸದವರೆಗೂ 2 ಸಲ ಮಾಡ್ಕೊಳ್ಳಿ, ಅದಾದಮೇಲೆ ಒಂದೇ ಬಾರಿ ಮಾಡ್ಕೊಳ್ಳಿ. 30-40 ದಿನದಲ್ಲಿ ಮತ್ತೆ ನೀವು ಥೈರಾಯ್ಡ್ ರೀಟೆಸ್ಟ್ ಮಾಡಿಸಿದಾಗ ನಿಮ್ಮಲ್ಲಿ ಚೇಂಜಸ್ ಕಾಣುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ ಯಾವಾಗ ಸರಿಯಾಗಿ ಕ್ಯಾಲ್ಶಿಯಂ ಡಿಸ್ಟ್ರಿಬ್ಯೂಟ್ ಮಾಡೋದಿಲ್ಲ ದೇಹದಲ್ಲಿ, ಆಗ ನಿಮ್ಮದು ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರುತ್ತೆ. ಅದಕ್ಕೋಸ್ಕರ ನೀವು ಯಾವುದಾದ್ರೂ ಮೆಡಿಕಲ್ ಸ್ಟೋರ್ನಲ್ಲಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ನ ತೊಗೊಂಡು ನೀವು ಸೇವನೆ ಮಾಡ್ಬೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕ್ಯಾಲ್ಶಿಯಂ ಲೆವೆಲ್ ಯಾವಾಗ ಕಮ್ಮಿ ಆಗುತ್ತೆ ದೇಹದಲ್ಲಿ, ಆಗ ಪ್ರತಿಯೊಂದು ಹೆಣ್ಮಕ್ಳಿಗೂ ಹೇರ್ ಫಾಲ್ ಸಮಸ್ಯೆ ಇರುತ್ತೆ. ಥೈರಾಯ್ಡ್ ಇರೋ ಗಂಡ್ಮಕ್ಳಲ್ಲೂ ಹೇರ್ ಫಾಲ್ ಸಮಸ್ಯೆ ಇರುತ್ತೆ. ಈ ಹೇರ್ ಫಾಲ್ ಸಮಸ್ಯೆಯನ್ನು ಕ್ಯಾಲ್ಶಿಯಂ ನಿಭಾಯಿಸಬಹುದು. ಅದರಿಂದಾಗಿ ಕ್ಯಾಲ್ಶಿಯಂ ಮೆಡಿಸಿನ್ಸ್ ತೊಗೊಳ್ಳಿ, ಮತ್ತು ಈ ಆಕ್ಯುಪ್ರೆಷರ್ ಮಾಡ್ಕೊಳ್ಳಿ. ಆಮೇಲೆ 40 ದಿನ ಆದಮೇಲೆ ನೀವು ಮತ್ತೆ ರೀಟೆಸ್ಟ್ ಮಾಡಿಸ್ಕೊಂಡು ಇದರಿಂದ ಗುಣಮುಕ್ತ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಮೆಡಿಸಿನ್ಸ್ನ ಕಮ್ಮಿ ಮಾಡ್ಕೊಳ್ಳಿ. ನಮಸ್ತೆ.